नमस्कार फ्रेंड्स, हेगिदिरल्ल नान निम्म होस्ट किरण शेट्टि। इवत्तिन वीडियोदल्लि सिग्नेचर न रिव्यू मारण। तुंबा जन गोत्तिदे सिग्नेचर अन्नोदु ओंदु ओल्ड ड्रिंक, हागे यावदे तर विस्किगळु ग्रीन बाटलल्लि बर्ता इरलिल्ल। आ टाइमल्लि सिग्नेचर अवरदे आदंत ओंदु यूनिक ट्रेंड अन्नु क्रियेट माडिद्रु, ग्रीन बाटलल्लि विस्किन म्यानुफ्याक्चर माड्ता। ಹಾಗಿದ್ರೆ ಬನ್ನಿ, ಈ ಹೊಸ ಸಿಗ್ನೇಚರ್ ವಿಸ್ಕಿ ಹೇಗಿದೆ ಟೇಸ್ಟು, ಹಾಗೆ ಇದರ ಪ್ರೈಸ್ ಎಷ್ಟು ನೀವು ತಿಳ್ಕೊಬೇಕಲ್ಲ. ಅದಕ್ಕೂ ಮುಂಚೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ಸಿಗ್ನೇಚರ್ ವಿಸ್ಕಿ ಬಗ್ಗೆ ಮಾತಾಡೋದಾದರೆ 1994 ಸ್ಟಾರ್ಟ್ ಆಗಿದ್ದು ಈ ಸಿಗ್ನೇಚರ್ ವಿಸ್ಕಿ. ಹಾಗೆ ಇದು ಒಂದು ಪ್ರತಿಷ್ಠಿತ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದು ಯಾವುದು ಗೊತ್ತಾ? DRDO ಅನ್ನೋ ಕಂಪ್ನಿ. ಅವರು ಇದೊಂದೇ ಬ್ರ್ಯಾಂಡ್ ಅಲ್ಲ, ತುಂಬಾ ವೆರೈಟಿ ಬ್ರ್ಯಾಂಡ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಒಂದು ಫೇಮಸ್ ಲಿಕ್ಕರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತಲೇ ಹೇಳ್ಬೋದು. ಹಾಗೆ ಯುನೀಕ್ ಆಗಿ ಡಿಫ್ರೆಂಟ್ ಆಗಿ ತಯಾರು ಮಾಡ್ತಿದ್ದ ಒಂದು ಕಂಪ್ನಿ ಈ ಸಿಗ್ನೇಚರ್ ಅಂತಲೇ ಹೇಳ್ಬೋದು. ಇದು ತುಂಬಾ ಫೇಮಸ್ ಆಯಿತು. ಇದಕ್ಕೆ ಅಷ್ಟೊಂದು ಪಬ್ಲಿಸಿಟಿ ಬೇಕಾಗಿರಲಿಲ್ಲ. ಮೌತ್ ಟು ಮೌತ್ ಪಬ್ಲಿಸಿಟಿಯಿಂದನೇ ಸಿಗ್ನೇಚರ್ ಕಂಪ್ನಿ ತುಂಬಾ ಹೆಸರು ಮಾಡ್ತು. ಆ್ಯನ್ಸಿಸ್ಟರ್ಗಳು ಕುಡಿತಾ ಇದ್ದಿದ್ದು ಬ್ರ್ಯಾಂಡ್ ಸಿಗ್ನೇಚರ್. ಹಾಗೆ ನೀವು ಕೂಡ ನೋಡ್ಬೋದು, ಮನೆಯಲ್ಲಿ ಎಲ್ಲೋ ಒಂದು ಕಡೆ ಸಿಗ್ನೇಚರ್ ಬಾಟ್ಲುಗಳು ಇರ್ತಾ ಇತ್ತು. ಹಾಗೆ ಅದಕ್ಕೆ ಮನಿ ಪ್ಲ್ಯಾಂಟ್ ಹಾಕಿ ಕೂಡ ಇಡ್ತಾ ಇದ್ರು. ತುಂಬ ಜನ ಪೇಂಟರ್ಗಳಲ್ಲಿ ಥಿನ್ನರ್ನ ಹಾಕಿಟ್ಕೊಳ್ಳೋದಕ್ಕೋಸ್ಕರ ಈ ಸಿಗ್ನೇಚರ್ ಬಾಟ್ಲುಗಳನ್ನ ಇಟ್ಕೋತಾ ಇದ್ರು. ಹಾಗೆ ಈ ಸಿಗ್ನೇಚರು ತುಂಬಾ ಫೇಮಸ್ ಆಗೋಗಿತ್ತು. ಸೊ ನಿಮ್ಮನೇಲೂ ಸಿಗ್ನೇಚರ್ ಬಾಟ್ಲಿಗೆ ಮನಿ ಪ್ಲ್ಯಾಂಟ್ ಹಾಕಿದಿರಾ? ಕೆಳಗಡೆ ಕಮೆಂಟ್ ಮಾಡಿ. ಸಿಗ್ನೇಚರ್ ಬಗ್ಗೆ ಮಾತಾಡೋದಾದರೆ, ಹಳೆ ಜನ್ರೇಷನ್ ಅವ್ರು ಹೋಗ್ತಿದ್ದಂಗೆ ಈ ಸಿಗ್ನೇಚರು ಸೇಲ್ಸ್ ಕೂಡ ಕಡಿಮೆ ಆಯಿತು. ಸೊ ಏನಾರು ಒಂದು ಹೊಸದಾಗಿ ಯಂಗ್ ಜನ್ರೇಷನಿಗೆ ಕೊಡಬೇಕಲ್ಲ ಅಂಥೇಳಿ ಸಿಗ್ನೇಚರು ಹೊಸ ರೂಪದಲ್ಲಿ ಬರ್ತಾ ಇದೆಯಪ್ಪ. ಹಾಗೆ ಇದರಲ್ಲಿ ಎರಡು ವೇರಿಯಂಟ್ ರಿಲೀಸ್ ಮಾಡಿದ್ದಾರೆ, ಒಂದು ಸ್ಮೂತ್ ಆ್ಯಂಡ್ ಕ್ರೀಮಿ, ಇನ್ನೊಂದು ರೇರ್ ಅಂತ ಹೇಳಿ. ಈ ಸಿಗ್ನೇಚರ್ ಬಗ್ಗೆ ಇನ್ನೊಂದು ಹೊಸ ವಿಷಯ ಏನಪ್ಪ ಅಂದರೆ, ಇದು ರೀಸೈಕಲ್ಡ್ ಬಾಟಲ್ಸಿಂದ ಮಾಡಿರೋ ಸಿಗ್ನೇಚರ್ ಬಾಟಲ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇವರು ಯೂಸ್ ಮಾಡಿರೋ ಕಾರ್ಡ್ಬೋರ್ಡ್ ಕೂಡ ರೀಸೈಕಲ್ಡ್ ಪೇಪರಿಂದನೇ ಮಾಡಿದ್ದಾರೆ ಅಂಥೇಳಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಬನ್ನಿ, ನಾವು ಈ ಸಿಗ್ನೇಚರು ಹಳೆ ಸಿಗ್ನೇಚರ್ಗಿಂತ ಚೆನ್ನಾಗಿದೆಯಾ ಅಥವಾ ಹೊಸದಾಗಿ ನ್ಯೂ ಟೇಸ್ಟಲ್ಲಿ ಬಂದಿದೆಯಾ ಅನ್ನೋದನ್ನು ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಟೇಸ್ಟಿಂಗಲ್ಲಿ ನೋಡೋಣ. ಫ್ರೆಂಡ್ಸ್, ಒಂದು ಗ್ಲಾಸ್ ತೊಗೊಳ್ಳೋಣ. ಹಾಗೆ ನಮ್ಮ ಸಿಗ್ನೇಚರ್ ಬಾಟಲ್ನ ನೀವು ನೋಡ್ಬೋದು. ಸೊ ಇದೊಂದು ಯುನಿಕ್ ಡಿಸೈನ್ ಅಂತಲೇ ಹೇಳ್ಬೋದು, ಬೇರೆ ಥರ ಡಿಸೈನ್ ಮಾಡಿದ್ದಾರೆ. ಇದರ ಮಾಸ್ಟರ್ ಬ್ಲೆಂಡರ್ ಹೆಸರು ಲೂಯಿಸ್ ಮಾರ್ಟಿನಿ ಅಂತ. ಹಳೆ ಮಾಸ್ಟರ್ ಬ್ಲೆಂಡರ್ ಇಲ್ಲ, ಸೊ ಹೊಸ ಮಾಸ್ಟರ್ ಬ್ಲೆಂಡರ್ ಕಡೆಯಿಂದ ಈ ಹೊಸ ಸಿಗ್ನೇಚರ್ ಪ್ರೀಮಿಯಂ ಬಿಸ್ಕಿನ ಬ್ಲೆಂಡ್ ಮಾಡಿದ್ದಾರೆ. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಓದ್ಬಿಡೋಣ. ಇದು ಬ್ಲೆಂಡೆಡ್ ವಿತ್ 10 ಇಂಪೋರ್ಟೆಡ್ ಸ್ಕಾಚ್ ಅಂತ ಹೇಳ್ತಾರೆ. ಹಾಗೆ ಏಜ್ ವಿತ್ ಇಂಡಿಯನ್ ಮಾಲ್ಟ್ಸ್ ಆ್ಯಂಡ್ ಫೈನ್ ಗ್ರೇನ್ ಸ್ಪಿರಿಟ್. ಇದರಲ್ಲಿ ಯಾವುದೇ ಥರ ಮೊಲಾಸಿಸ್ ಇಲ್ಲ. ಹಾಗೆ ಇದೊಂದು ಗ್ರೇನ್ ಸ್ಪಿರಿಟ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಮತ್ತು ಬಾಟಲ್ನ ಕೂಡ ನೀವು ನೋಡ್ಬೋದು, ತುಂಬಾ ಸ್ಲೀಕಾಗಿ ಮಾಡಿದ್ದಾರೆ. ಈ ಥರ ಸ್ಲೀಕ್ ಮಾಡೆಲ್ ಬಾಟಲ್ಸ್ ಮಾಡೋದ್ರಿಂದ ಏನಪ್ಪ ಅಡ್ವಾಂಟೇಜು ಅಂದರೆ, ಅವರಿಗೆ ಟ್ರಾನ್ಸ್ಪೋರ್ಟೇಷನಲ್ಲಿ ತುಂಬಾ ಜಾಸ್ತಿ ಬಾಟಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅನ್ನೋ ಒಂದು ರೀಸನಿಗೆ ಈ ಥರ ಫ್ಲ್ಯಾಟ್ ಸ್ಲೀಕ್ ಬಾಟಲ್ಸ್ನ ಮಾಡ್ಕೋತಾರೆ. ರೌಂಡ್ ಬಾಟಲ್ಸಲ್ಲಿ 4 ಬಾಟ್ಲ್ ಇಡೋ ಕಡೆ ಇದು 6 ಬಾಟಲ್ ಇಡ್ಬೋದು ಅನ್ನೋದು, ಹಾಗಾಗಿ ಈ ಥರ ಫ್ಲ್ಯಾಟ್ ಡಿಸೈನ್ನ ಪ್ರಿಫರ್ ಮಾಡ್ತಾರೆ. ಇದು ಸಿಂಗಲ್ ಟನ್ ಅಂತ ನೀವು ಕೇಳೇ ಇರ್ತೀರ, ಅವರು ಇದೇ ಥರನೇ ಬಾಟ್ಲಿಂಗ್ ಎಲ್ಲ ಮಾಡ್ತಾರೆ. ಬಾಟ್ಲಿಂಗ್ ಡಿಸೈನ್ ಮೇಲೆ ಏನು ಪೇಟೆಂಟ್ ಇಲ್ಲ, ಅದಕ್ಕೆ ಯಾರು ಹೇಗೆ ಬೇಕಾದ್ರೂ ಡಿಸೈನ್ ಮಾಡ್ಕೋಬೋದು. ತುಂಬ ರೇರ್ ಆಗಿ ಆ್ಯಂಟಿಕ್ವಿಟಿ ಈ ಥರ ಬಾಟಲ್ಗಳ ಮೇಲೆ ಅವ್ರದ್ದೇ ಆದಂಥ ಪೇಟೆಂಟ್ ಮಾಡ್ಕೊಂಡಿರ್ತಾರೆ. ಈ ಥರ ಬಾಟಲ್ ಡಿಸೈನಲ್ಲಿ ಬೇರೆ ಯಾವ ಥರ ಲಿಕ್ಕರ್ಸು ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು ಅಂತ. ಬಟ್ ಈ ಥರ ಫ್ಲ್ಯಾಟ್ ಡಿಸೈನ್ ಮೇಲೆ ಯಾವುದೇ ಥರ ಪೇಟೆಂಟ್ ಇಲ್ಲ. ಹಾಗಿದ್ರೆ ಇದರ ಪ್ರೈಸಿಂಗಿಗೆ ಬಂದ್ಬಿಡೋಣ. ಹಾಗೆ ಒಂದು ತಟ್ಟಿ ಹಾಕ್ಕೊಳ್ಳೋಣ, ಆಮೇಲೆ ಹೇಳ್ತೀನಿ ಪ್ರೈಸ್. ಸೊ ನೀವು ನೋಡ್ಬೋದು, ಇದು ಸೀಲ್ಡ್ ಬಾಟಲ್ಲು, ಹಾಗೆ ಡಾರ್ಕ್ ಗ್ರೀನ್ ಕಲರ್ ಆಗಿದೆ ಕ್ಯಾಪು. ಸೊ ತುಂಬಾ ಚೆನ್ನಾಗಿದೆ. ಬನ್ನಿ ಓಪನ್ ಮಾಡೋಣ, ಒಂದು ತಟ್ಟಿ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಲೋಟಕ್ಕೆ ಒಂದು ತಟ್ಟಿ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇದು ಒಂಥರ ಆಂಬರ್ ಕಲರ್ ಅಂತಲೇ ಹೇಳ್ಬೋದು. ಇದರಲ್ಲಿ A151 ಅನ್ನೋ ಕಲರ್ನ ಯೂಸ್ ಮಾಡಿದ್ದಾರೆ. ಇದನ್ನು ಸ್ಕುರೆಲ್ ವಿಸ್ಕಿ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂದರೆ ಈ ಥರ ತಿರುಗಿಸಿ ಮತ್ತೆ ಉಲ್ಟಾ ಹಿಂಗೆ ತಿರುಗಿಸಿ ಕುಡಿಯೋದಕ್ಕೆ ಸ್ಕುರೆಲ್
ವಿಸ್ಕಿ ಅಂತ ಹೇಳ್ತಾರೆ. ಏನಾಗುತ್ತಪ್ಪ ಇದರಲ್ಲಿ ಅಂದರೆ ಇದರಲ್ಲಿರೋ ಅರೋಮಾಸ್ ಎಲ್ಲ ಆಚೆ ಬರುತ್ತೆ ಅನ್ನೋ ರೀಸನಿಗೆ ಈ ಥರ ಸ್ಟರ್ ಮಾಡಿಕೊಂಡು ಇಲ್ಲ ಸ್ಕ್ವರ್ ಮಾಡಿಕೊಂಡು ಕುಡೀರಿ ಅಂತ ಹೇಳ್ತಾರೆ. ಬನ್ನಿ ಇದರ ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಸ್ಮೆಲ್ ಅಂತೂ ತುಂಬಾ ಸ್ಮೂತಾಗಿದೆ, ಆಲ್ಕೋಹಾಲ್ ಹಿಂಟ್ ಅಂತೂ ಅಷ್ಟೊಂದು ಬರ್ತಾ ಇಲ್ಲ, ತುಂಬಾ ಒಂಥರ ಫ್ರೂಟಿ ನೋಟ್ಸ್ ಇದೆ ಸ್ಮೆಲ್ಲಲ್ಲೇ. ಹಾಗಿದ್ರೆ ಟ್ರೈ ಮಾಡೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಈ ಸಿಗ್ನೇಚರು ಆಗಿನ ಕಾಲದಲ್ಲೇ ಯುನೀಕ್ ಆಗಿತ್ತು, ಯಾಕೆ ಹೇಳಿ ಇದರ ಗ್ರೀನ್ ಬಾಟಲ್. ಸೊ ಎಲ್ಲೇ ನೋಡಿದ್ರು ಈ ಗ್ರೀನ್ ಬಾಟಲ್ನ ಸಿಗ್ನೇಚರ್ ಅಂತ ಕಂಡುಹಿಡಿಬೋದಾಗಿತ್ತು. ಫ್ರೆಂಡ್ಸ್ ಟೇಸ್ಟ್ ಮಾಡಿದಾಗ ಇದರಲ್ಲಿ ಒಂಥರ ಸ್ಮೂತ್ ಫ್ಲೇವರ್ ಇದೆ, ಫ್ರೂಟಿ ನೋಟ್ಸ್ ಇದೆ, ಸ್ಲೈಟಾಗಿ ವುಡ್ಡಿ ಫ್ಲೇವರ್ಸ್ ಬರುತ್ತೆ. ಸೊ ಈ ಥರ ತುಂಬಾ ಸ್ಮೂತಾಗಿದೆ, ಇದರಲ್ಲಿ ಯಾವುದೇ ಥರ ಆಲ್ಕೋಹಾಲ್ ಹಿಂಟ್ ಇಲ್ಲ. ಆಮೇಲೆ ಸ್ಲೈಟಾಗಿ ಸ್ವೀಟ್ನೆಸ್ ಇದೆ, ತುಂಬಾ ಇಲ್ಲ ಸ್ಲೈಟಾಗಿದೆ. ಸೊ ನಿಮ್ಮ ನಾಲ್ಗೆ ಪ್ಯಾಲೆಟ್ ಮೇಲೆ ಹೋಗ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ನಿಜವಾಗ್ಲೂ ಹಳೆ ಸಿಗ್ನೇಚರ್ಗಿಂತ ಈ ಹೊಸ ಸಿಗ್ನೇಚರು ತುಂಬಾ ಚೆನ್ನಾಗಿದೆ. ಸೊ ಆಲ್ಮೋಸ್ಟು ಎಲ್ಲ 9 out of 10 ಕೊಡ್ತಾ ಇದ್ದಾರೆ, ಹಾಗೆ 8.5 ಆ ಥರ ಕೊಡ್ತಿದ್ದಾರೆ. ಅಂದರೆ ನಿಮಗೆ ಗೊತ್ತಾಗುತ್ತೆ ಈ ವಿಸ್ಕಿ ಯಾವ ಥರ ಟೇಸ್ಟಿಂಗ್ ಇದೆ ಅಂತ. ತುಂಬಾ ಸ್ಮೂತ್ ಇದೆ, ಹಾಗೆ ಕುಡಿಯೋದಕ್ಕಂತೂ ಸಾಕದಾಗಿದೆ. ಇದು ನೀರು ಇಲ್ಲ ಐಸ್ ಹಾಕೋಬಿಟ್ರಂತೂ ಇನ್ನೂ ಸ್ಮೂತಾಗಿ ಹೋಗುತ್ತೆ. ಬಟ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ವಿಸ್ಕಿ. ನಾನು ಟ್ರೈ ಮಾಡಿರಲಿಲ್ಲ, ಫಾರ್ ದಿ ಫಸ್ಟ್ ಟೈಮ್ ಈ ಹೊಸ ವೇರಿಯಂಟ್ನ ಟ್ರೈ ಮಾಡ್ತಾ ಇರೋದು. ನಾನು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ, ಹಾಗೆ ಇದನ್ನು ನಮ್ಮ ಜನಕ್ಕೆ ತೋರಿಸೋಣ ಈ ಸ್ಮೂತ್ ಆ್ಯಂಡ್ ಕ್ರೀಮಿ ಸಿಗ್ನೇಚರ್ ವಿಸ್ಕಿ ಹೇಗಿದೆ ಅಂತ ಟೇಸ್ಟು. ಬಟ್ ತುಂಬಾ ಚೆನ್ನಾಗಿದೆ ಈ ವಿಸ್ಕಿನ, ಹಾಗೆ ಕುಡಿಬೋದು. ತುಂಬ ವಿಸ್ಕಿಗಳಿರುತ್ತೆ ಅದು ನಿಮಗೆ ಗಂಟಲು ಹೋಗ್ತಿದ್ದಂಗೆ ಘಾಟ್ ಅನಿಸುತ್ತೆ, ಆಲ್ಕೋಹಾಲ್ ಹಿಂಟ್ ಇರುತ್ತೆ. ಬಟ್ ಈ ವಿಸ್ಕಿನಲ್ಲಿ ಯಾವುದೇ ಥರ ಆಲ್ಕೋಹಾಲ್ ಹಿಂಟು ಘಾಟು ಈ ಸ್ಪೈಸಿ ನೋಟ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಎಲ್ಲ ಯಾವುದೂ ಇಲ್ಲ. ಇದೊಂದು ಸ್ಮೂತಾಗಿದೆ ವಿಸ್ಕಿ, ಒಂದು ಐಸ್ ಹಾಕ್ಕೊಂಡು ಕೂಡ ಹಾಗೆ ಕುಡಿಬೋದು, ಅಷ್ಟು ಸ್ಮೂತಾಗಿದೆ. ನೀವು ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫೇವ್ರೆಟ್ ವಿಸ್ಕಿ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಮಿಂಗ್ ವೀಡಿಯೋದಲ್ಲಿ ಅದು ಸಿಕ್ಕಿದ್ರೆ ರಿವ್ಯೂ ಮಾಡೋಣ, ಏನು ಹೇಳ್ತೀರಾ? ಫ್ರೆಂಡ್ಸ್ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದರೆ 455 rupees ಆಗುತ್ತೆ ನಿಮಗೆ MRP ನಲ್ಲಿ, ಇದು 180 ml. ಹಾಗೆ ಇದರ ರೇರ್ ಅನ್ನೋದು ಕೂಡ ಇದಕ್ಕಿಂತ ತುಂಬಾ ಕಡಿಮೆ ಇರುತ್ತೆ. ಇದು ಸ್ಮೂತ್ ಆ್ಯಂಡ್ ಕ್ರೀಮಿ ವಿಸ್ಕಿಗೆ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ನಿಮಗೆ 750 ml ಬಾಟಲು 2000 rupees ಒಳಗಡೆ ಸಿಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಲಿಕ್ಕರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಎಕ್ಸಾಕ್ಟ್ ಪ್ರೈಸಿಂಗ್ ಹೇಳ್ತಾ ಇಲ್ಲ. ಸೊ ನೀವು ಕೂಡ 180 ml ತೊಗೊಳ್ಳಿ, ನಿಮ್ಗೆ ಇಷ್ಟ ಆಯಿತು ಅಂದರೆ ಫುಲ್ ಬಾಟಲ್ ತೊಗೋಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಸಿಗ್ನೇಚರ್ ಸ್ಮೂತ್ ಆ್ಯಂಡ್ ಕ್ರೀಮಿ ವಿಸ್ಕಿ ತುಂಬಾ ಚೆನ್ನಾಗಿತ್ತು. ಇದು ಒಂದು ಹೊಸ ಅಡಿಷನ್ ಅಂತಲೇ ಹೇಳ್ಬೋದು ಸಿಗ್ನೇಚರ್ ಅವರಿಗೆ. ಇದು ತುಂಬಾ ಜನ ಇವಾಗ ಇಷ್ಟಪಟ್ಟು ಕುಡಿತಾ ಇದ್ದಾರೆ. ಮೊದಲೆಲ್ಲ ಸಿಗ್ನೇಚರ್ ಅಂದರೆ ಬೇಡಪ್ಪ ಸಿಗ್ನೇಚರು ಅನ್ನೋ ಥರ ಇತ್ತು, ಬಟ್ ಇವಾಗ ಬೇಕಪ್ಪ ಸಿಗ್ನೇಚರು ಅನ್ನೋ ಥರ ಆಗಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿರಪ್ಪ, ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ, ಏನು ಹೇಳ್ತೀರಾ?